ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಟಾರ್ಗೆಟ್ ರೋತ್. ನಾನು ನಿಮ್ಮ ಎಂಜೆ. ಮತಪಟ್ಟಿ ಅವ್ಯವಹಾರ ಜನರನ್ನ ಜಾಗೃತಿಗೊಳಿಸಲು ಟೊಂಕ ಕಟ್ಟಿ ನಿಂತ ತುಮಕೂರು ಜಿಲ್ಲಾ ಕಾಂಗ್ರೆಸ್ನ ಅಲ್ಪಸಂಖ್ಯಾತರ ಘಟಕದ ಅಧ್ಯಕ್ಷ ಅತೀಕ್ ಅಹಮದ್. ತುಮಕೂರು ನಗರದ ಬಿಜಿ ಪಾಳ್ಯ ಸರ್ಕಲ್ನಲ್ಲಿ ಜಿಲ್ಲಾ ಕಾಂಗ್ರೆಸ್ ಅಲ್ಪಸಂಖ್ಯಾತರ ಘಟಕದ ವತಿಯಿಂದ ಆಯೋಜಿಸಿದ್ದ ಮತದಾರರ ಪಟ್ಟಿ ಜಾಗೃತಿ ಅಭಿಯಾನ ಬಿಜಿ ಪಾಳ್ಯ ಸರ್ಕಲ್ನಿಂದ ಪುರಸ್ ಕಾಲೋನಿವರೆಗೆ ನಡೆಯಿತು. ಕೆಲ ಜಾಗೃತಿಗೊಂಡ ಸಾರ್ವಜನಿಕರು ಸ್ವಯಂ ಪ್ರೇರಿತವಾಗಿ ನೂರಾರು ಜನ ಪಾಲ್ಗೊಂಡು ಉತ್ತಮ ಜನಸ್ಪಂದನೆ ವ್ಯಕ್ತವಾಗಿದ್ದು ಬಹಳ ವಿಶೇಷವಾಗಿ ಕಾಣುತ್ತಿತ್ತು. 2023 ತುಮಕೂರು ನಗರ ವಿಧಾನಸಭಾ ಚುನಾವಣಾ ಟಿಕೆಟ್ ಆಕಾಂಕ್ಷಿಯಾದ ಅತೀಕ್ ಅಹಮದ್ ರವರು ಬಿಜೆಪಿ ಸರ್ಕಾರ ಮತಪಟ್ಟಿಯಲ್ಲಿ ಬಹುದೊಡ್ಡ ಪಿತೂರಿ ಮಾಡಿದ್ದು ಅಲ್ಪಸಂಖ್ಯಾತರು, ದಲಿತರು, ಹಿಂದುಳಿದ ವರ್ಗದವರನ್ನ ಮತಪಟ್ಟಿಯಿಂದ ಹೊರಗಿಟ್ಟು ಮೋಸ ಮಾಡಿದೆ ಎಂದರು. ಇನ್ನು ಮತಪಟ್ಟಿ ಜಾಗೃತಿ ಅಭಿಯಾನ ಮುಂದುವರಿದ ಭಾಗವಾಗಿ ತುಮಕೂರು ನಗರದ ಎಲ್ಲ ವಾರ್ಡ್ಗಳಿಗೆ ಹೋಗಿ ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸುವ ಕೆಲಸ ನಡೆಯಲಿದೆ ಎಂದರು. ಇನ್ನು ಈ ಕಾರ್ಯಕ್ರಮಕ್ಕೆ ಕೆಪಿಸಿಸಿ ಕಾರ್ಯದರ್ಶಿ ಮುರಳಿಧರ್ ಹಾಲಪ್ಪ, ಮಾಜಿ ಜಿಲ್ಲಾಧ್ಯಕ್ಷ ಕೆಂಚಮಾರಯ್ಯ, ಮಾಜಿ ಮೇಯರ್ ಗೀತಾ ರುದ್ರೇಶ್, ಮುಖಂಡರುಗಳಾದ ಟಿಆರ್ ಗುರುಪ್ರಸಾದ್ ಮತ್ತು ಶಿವಾಜಿ ಪಾಲ್ಗೊಂಡಿದ್ದರು. ಇದು ಟಾರ್ಗೆಟ್ ರೋತ್ ಉತ್ತಮ ಜನಜಾಗೃತಿ ಅಭಿಯಾನಗಳೊಂದಿಗೆ. ನಮಸ್ಕಾರ. ಜಾಗೃತಿ ಅಭಿಯಾನವನ್ನ ಮೂರು ದಿವಸಗಳ ಹಿಂದೆ ಪ್ರತಿಯೊಂದು ವಾರ್ಡ್ನಲ್ಲೂ, ತುಮಕೂರಿನ 35 ವಾರ್ಡ್ಗಳಲ್ಲೂ ಹಾಗೂ ತುಮಕೂರು ಜಿಲ್ಲೆಯ 11 ವಿಧಾನಸಭಾ ಕ್ಷೇತ್ರಗಳಲ್ಲೂ ಪ್ರಾರಂಭಿಸಿ ಇವತ್ತು 4ನೇ ದಿವಸ ಜನಗಳಿಗೆ, ಮತದಾರರಿಗೆ ಅವರ ಹಕ್ಕನ್ನ ಜಾಗೃತಿಗೊಳಿಸಬೇಕು, ಅರಿವು ಮೂಡಿಸುವಂತ ಕಾರ್ಯಕ್ರಮನ ಈ ದಿನ ಮಾನ್ಯ ಅತೀಕ್ ಅವರು ಇಲ್ಲಿ ಆರಂಭಿಸಿದ್ದಾರೆ. ತಮಗೆಲ್ರಿಗೂ ನಿಮ್ಮ ಜವಾಬ್ದಾರಿ, ನಿಮ್ಮ ಜನಪ್ರತಿನಿಧಿಗಳನ್ನ ಆಯ್ಕೆ ಮಾಡೋ ಅಂತ ಹಕ್ಕನ್ನ ಬಾಬಾ ಸಾಹೇಬರು ಏನ್ ಕೊಟ್ಟಿದ್ರು ಸಂವಿಧಾನದ ಮೂಲಕ, ಅದು ನಿಮಗೆ ಯಾವತ್ತೂ ಶ್ರೀರಕ್ಷೆ. ಅದು ನಾಳೆ ಶನಿವಾರದಿಂದ ಮತ್ತೆ ನಾವು ಪ್ರತಿಯೊಂದು ಕಡೆ ನಾವು ಯುವಕರನ್ನು ಕೂರಿಸ್ತೀವಿ. ಆಪ್ ಏನಾದ್ರೂ ನಡೆದಿಲ್ಲ ಅಂದ್ರೆ ಧರಣಿ ಸತ್ಯಾಗ್ರಹವನ್ನು ನಾವು ಜಿಲ್ಲಾಧಿಕಾರಿ ಕಚೇರಿಗಳ ಮುಂದೆ ಕುತ್ಕೋತೀವಿ ಅಂತ ಹೇಳಿ ಇವತ್ತು ಎಚ್ಚರಿಕೆ ನೀಡ್ತಾ ಇದ್ದೀವಿ ಸರ್ಕಾರಕ್ಕೆ. ತಮಾಷೆ ತಿಳ್ಕೊಂಡಿದ್ದೀರ ನೀವೆಲ್ಲ, ಮತವನ್ನು ನೀವು ಈ ತರ ತೆಗೆದ್ಬಿಟ್ಟಿದ್ರ ಹಾನ್ ಮಾಡಿ, ನೀವು ಇನ್ನೊಬ್ರು ಜೀವನ ಹಾನ್ ಮಾಡಿಕೊಂಡಿದ್ದೀರ. ನೀವು NRC ತಗೊಂಡ್ಬಂದಿದ್ದು ಯಾರು? ಆ ಟೈಮಲ್ಲಿ ಏನಾಗಿತ್ತು? ಒಂದು ಡಾಕ್ಯುಮೆಂಟ್ ರೆಡಿ ಮಾಡ್ಕೊಳ್ಳೋಸ್ಕರ ಆಗ್ತಿರಲಿಲ್ಲ. ಇವತ್ತು ಇದ್ದಕ್ಕಿದ್ದಂಗೆ ಜನಗಳನ್ನು ಸಹಿಸಿಕೊಂಡಿದ್ದೀರಲ್ಲ ನೀವು. ಇದು ತಡಿಯಕ್ ಆಗುತ್ತಾ? ಇದು ಸಹಿಸಕ್ ಆಗುತ್ತಾ? ನಾವೆಲ್ಲ ಇದು ಎಲ್ಲೆಲ್ಲಿಂದ ಬಂದು ಬಾಳುತ್ತಾರೆ ಅಂತ ಇದೇ ಜಿಲ್ಲೆಯಲ್ಲಿ, ಇದೇ ರಾಜ್ಯದಲ್ಲಿ ಹುಟ್ಟು ಬೆಳೆದವರು ಇಲ್ಲಿ ಬಂದಿರೋದು? ಯಾರ್ದು 2-3 ಓಟ್ ಇಲ್ಲ ಅಂತ ಇವತ್ತು ನಾನು ಬಹಿರಂಗವಾಗಿ ಹೇಳ್ತಾ ಇದ್ದೀನಿ. ಇವತ್ತು ಸುಮ್ಮನೆ ಮಾಧ್ಯಮ ಮುಖಾಂತರ 2 ಓಟಿದೆ, 3 ಓಟಿದೆ, 5 ಯಾರಿದೆ ತೋರಿಸಿ ತಗೊಂಡ್ಬಂದು ಇವತ್ತು ಸುಳ್ಳು ಆರೋಪವನ್ನು ಮಾಡೋದನ್ನು ಬಿಟ್ಟಾಗ್ರಿ, ಒಂದೇ ಕೋಮಿಗೆ ಟಾರ್ಗೆಟ್ ಮಾಡೋದನ್ನು ಬಿಡ್ರಿ ಅಂತ ಇವತ್ತು ನಾನು ಮತ್ತೊಂದು ಸಲ ಸರ್ಕಾರಕ್ಕೆ ಮನವಿ ಮಾಡ್ತಾ ಇದ್ದೀನಿ. ಮತದಾನದ ಜಾಗೃತಿ ಮೂಡಿಸ್ತಕ್ಕಂತ ಒಂದು ವಾರ್ಡ್ನೇ 4ನೇ ದಿನ ತುಂಬಾ ಉತ್ತಮವಾದ ಕಾರ್ಯ. ಕಾರಣ ಏನು, ಈ ಮತದಾನ ಇದೆ, ಪ್ರತಿಯೊಬ್ಬ ವೋಟರ್ಗೂ ಅಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು 52ನೇ ಇಸುವಿನಲ್ಲಿ ಕೇವಲ ಪಟ್ಟಭದ್ರ ಅಂದರೆ ಕಾರ್ಪೊರೇಟ್ ವಲಯಕ್ಕೆ, ಜಮೀನ್ದಾರರಿಗೆ, ಇನ್ಕಮ್ ಟ್ಯಾಕ್ಸ್ ಹೋಲ್ಡರಿಗೆ ಮಾತ್ರ ಮತದಾನ ಮಾಡ್ತಕ್ಕಂಥ ಹಕ್ಕಿತ್ತು. ಮಹಿಳೆಯರಿಗೂ ಇರಲಿಲ್ಲ, ಬಡವರಿಗೂ ಇರಲಿಲ್ಲ, ಜಮೀನಿಂದವ್ರಿಗೂ ಓಟಿರಲಿಲ್ಲ. ಅದು ಯಾತಕ್ಕೆ ಬೇಕು ಅಂತಕ್ಕಂಥದ್ದಕ್ಕೆ ಒಂದು ರಾಜಕೀಯ ಶಕ್ತಿ ಸಿಕ್ಕಬೇಕಾದ್ರೆ ಮತದಾನದ ಹಕ್ಕು ಬೇಕು. ರಾಜಕೀಯ ಶಕ್ತಿ ಯಾತಕ್ಕೆ ಬೇಕು ಅಂದರೆ ನಮಗೆ ಸಾಮಾಜಿಕ ಮತ್ತು ಆರ್ಥಿಕ ಸ್ವಾತಂತ್ರ್ಯ ದೊರಕಿಸ್ಬೇಕಾದ್ರೆ ಅದು ಬಹಳ ಅತಿ ಮುಖ್ಯ ಅಂತಕ್ಕಂಥದ್ದು ಮನಗಂಡು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು 52ನೇ ಇಸುವಿಯಲ್ಲಿ ಈ ಮತದಾನದ ಹಕ್ಕು ಅನ್ನ ತಂದರು.